ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮಗೆ ಒಬ್ಬ ಬಡ ರೈತನ ಬಗ್ಗೆ ಒಂದು ಕತೆ ಹೇಳ್ತೀನಿ. ಈ ರೈತ ತುಂಬ ಒಳ್ಳೆಯವನಾಗಿದ್ದ. ಅವನು ಯಾವಾಗ ನೋಡಿದ್ರು ಪಾಪ ಅವನ ಬೆಳೆ ಬಗ್ಗೆನೇ ಯೋಚನೆ ಮಾಡ್ತಿದ್ದ, ಅದನ್ನು ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಚಿಂತೆ ಮಾಡ್ತಿದ್ದ, ತುಂಬ ಕಷ್ಟಪಡ್ತಿದ್ದ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಅವನ ಬೆಳೆ ಎಲ್ಲ ಕೊಚ್ಕೊಂಡು ಹೊರಟೋಗ್ತಿತ್ತು, ಕಮ್ಮಿ ಮಳೆ ಬಂದರೆ ಅವನ ಬೆಳೆ ಎಲ್ಲ ಒಣಗೋಗ್ತಿತ್ತು. ಹಾಗಾಗಿ ಅವನಿಗೆ ರೆಸ್ಟ್ ಅಂತ ಇರ್ತಾನೇ ಇರಲಿಲ್ಲ. ಯಾವಾಗ ನೋಡಿದ್ರು ಪ್ರಾಣಿಗಳನ್ನು ಓಡಿಸೋದು ಅಥವಾ ಎಲ್ಲ ಚೆನ್ನಾಗಿದೆಯಾ ನೋಡ್ಕೊಳ್ಳೋದು ಅದ್ರ ಬಗ್ಗೆನೇ ಅವನ ಚಿಂತೆ ಇರ್ತಿತ್ತು. ಮತ್ತು ಇವಾಗ ಬೆಳೆ ಚೆನ್ನಾಗಿ ಬೆಳೆಯೋಕ್ಕೆ ಗೊಬ್ಬರ ಹಾಕೋಣ ಅದು ಇದು ಮಾಡೋಣ ಅಂದರೆ ಪಾಪ ಇವನ ಹತ್ರ ದುಡ್ಡೇ ಇಲ್ಲ. ಅದಕ್ಕೆ ಹೊಲ ಉಳೋಕ್ಕೆ ಇವನ ಹತ್ರ ಒಂದು ಎಮ್ಮೆ ಇತ್ತು, ಆದರೆ ಆ ಎಮ್ಮೆಗೂ ವಯಸ್ಸಾಗೋಗಿತ್ತು. ಅದಕ್ಕಿಂತ ಜಾಸ್ತಿ ಪಾಪ ಇವನೇ ಕೆಲಸ ಮಾಡ್ತಿದ್ದ. ಅದನ್ನು ಕೊಟ್ಟು ಬೇರೆ ಎಮ್ಮೆ ತೊಗೊಳ್ಳೋಣ ಅಂದರೆ ಅದಕ್ಕೂ ದುಡ್ಡಿರಲಿಲ್ಲ ಇವನ ಹತ್ರ. ಹಾಗಾಗಿ ತುಂಬ ಕಷ್ಟದಲ್ಲಿದ್ದ, ಎಷ್ಟೊಂದು ಜನ ಹತ್ರ ಸಾಲ ಮಾಡಿದ್ದ. ಪಾಪ ಇವನ ಜೀವನ ನೋಡೋಕೆ ಹೋದರೆ ತುಂಬ ಕಷ್ಟವಾಗಿತ್ತು. ಎಷ್ಟೋ ವರ್ಷ ಆದಮೇಲೆ ಅವನ ಫೀಲ್ಡಲ್ಲಿ ಒಂದು ಮರದಲ್ಲಿ ಒಂದು ಆ್ಯಪಲ್ ಬೆಳೀತು. ಅವನಿಗೆ ತುಂಬ ಖುಷಿಯಾಯಿತು, ಎಷ್ಟೊಂದು ವರ್ಷದ ನಾನು ಕಷ್ಟಪಟ್ಟಿದ್ದು ಫಲ ಇದು ಅಂತಲೇ ಅದನ್ನು ತಿಳ್ಕೊಂಡ್ಬಿಟ್ಟ. ಈ ಥರ ನನಗೊಂದು ಫಲ ಸಿಕ್ಕಿರೋವಾಗ ನಾನು ಇದನ್ನು ಕುಯ್ದು ತಿನ್ನೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಯಾರ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆಯೋ, ಯಾರಿಂದ ತುಂಬ ಸಹಾಯ ಆಗಿದೆಯೋ, ನಾನು ಈ ಫಲಾನ ಅವ್ರಿಗೆ ಕೊಡಬೇಕು ಅಂತ ಇವನು ಆಸೆ ಪಟ್ಟ. ಸರಿ, ಯಾರಿಗೆ ಕೊಡೋಣ ಅಂತ ಯೋಚನೆ ಮಾಡಿದಾಗ ಆ ರಾಜ್ಯದ ರಾಜ ಇದ್ನಲ್ಲ, ಅವನು ತುಂಬ ಒಳ್ಳೆಯವನಾಗಿದ್ದ. ರಾಜ್ಯದಲ್ಲಿ ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದಲ್ಲ ಒಂದು ಪರಿಹಾರ ಹುಡುಕ್ತಿದ್ದ. ಈ ರೈತನೂ ಅಂದ್ಕೊಂಡ, ರಾಜ ಎಷ್ಟು ಒಳ್ಳೆಯವನಲ್ವಾ, ಈ ಫಲ ನನ್ನ ರಾಜನಿಗೆ ಕೊಡಬೇಕು, ನನಗೆ ಅವಾಗಲೇ ಖುಷಿ ಆಗೋದು ಅಂತ ಅದನ್ನು ತೊಗೊಂಡೋಗಿ ರಾಜನ ಕೊಟ್ಟ. ಹೇಳ್ದ, ರಾಜ ನಂದು ಜಮೀನಲ್ಲಿ ಇದು ಒಂದೇ ಒಂದು ಹಣ್ಣು ಬೆಳೆದಿರೋದು ತುಂಬ ತುಂಬ ವರ್ಷಗಳಾದಮೇಲೆ, ಹಾಗಾಗಿ ನಂಗೆ ಇದನ್ನು ಕುಯ್ದು ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ನೀವು ನನಗೆ ತುಂಬ ಇಷ್ಟ ಆದಿರಿ, ನೀವು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ಹಾಗಾಗಿ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಉಡುಗೊರೆ, ಇದನ್ನು ದಯವಿಟ್ಟು ಸ್ವೀಕರಿಸಿ. ನನಗೆ ಗೊತ್ತು ಇದು ನಿಮಗಾಗಿ ತುಂಬ ಚಿಕ್ಕ ಗಿಫ್ಟ್ ಆಗುತ್ತೆ ಅಂತ, ನೀವು ಇಷ್ಟು ದೊಡ್ಡ ರಾಜ, ಆದರೂ ತುಂಬ ಪ್ರೀತಿಯಿಂದ ಕೊಡ್ತಿದ್ದೀನಿ, ದಯವಿಟ್ಟು ಸ್ವೀಕರಿಸ್ತೀರಾ ಅಂತ. ಪಾಪ ರಾಜ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನಲ್ಲ ಇವನು ಅಂತ, ಖಂಡಿತ ಸ್ವೀಕರಿಸ್ತೀನಿ, ಅದರಲ್ಲಿ ಏನಿದೆ ಇವಾಗ, ಇಷ್ಟು ಪ್ರೀತಿಯಿಂದ ತಂದುಕೊಟ್ಟಿದ್ಯಾ ತಾನೇ, ನಾನು ಈ ಹಣ್ಣನ್ನು ತೊಗೊಳ್ತೀನಿ, ಆದರೆ ನಾನು ನಿನಗೇನು ಕೊಡ್ಬೇಕು ಹೇಳು, ನಿನಗೇನು ಬೇಕೋ ಕೊಡ್ತೀನಿ, ಏನು ಬೇಕೋ ಹೇಳು ಅಂದ. ಅವಾಗಿ ರೈತ ಅಂತಾನೆ, ಅಯ್ಯೋ ನಾನೇನೋ ಪಡ್ಕೊಳ್ಬೇಕು ಅಂತ ನಾನು ಇಲ್ಲಿಗೆ ಬಂದಿಲ್ಲ, ನಿಮಗೆ ಈ ಹಣ್ಣು ಕೊಡೋಣ ಅಂತ ಬಂದೆ ಅಷ್ಟೇ, ಕೊಟ್ಟಾಯ್ತಲ್ಲ, ಇವಾಗ ನಾನು ಮನೆಗೆ ಹೋಗ್ತೀನಿ, ನನಗೇನು ಬೇಡ ಅಂತ. ಅದಕ್ಕೆ ರಾಜ, ಇಲ್ಲ ಇಲ್ಲ, ನಾನಿನ್ನು ಖಾಲಿ ಕೈ ಅಂತೂ ಇವಾಗ ಕಳ್ಸೋಕ್ಕಾಗಲ್ಲ ರಾಜ, ನಾನು ಖಾಲಿ ಕೈ ಕಳ್ಸಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ನಿನಗೇನು ಬೇಕೋ ಹೇಳು, ನಾನು ನಿಂಗೆ ಅದು ಕೊಡ್ತೀನಿ ಅಂತ. ಮತ್ತೆ ಆ ಪಾಪ ರೈತ, ನನಗೇನೂ ಬೇಡ ಮಹಾರಾಜ, ನೀವು ಚೆನ್ನಾಗಿರಿ, ನನಗೆ ಅಷ್ಟೇ ಸಾಕು, ನಾನು ಇವಾಗ ಹೊರಡ್ತೀನಿ ಅಂತ ಹೇಳಿದಾಗ ಅಲ್ಲಿರೋ ಮಂತ್ರಿ, ಅವ್ರಿಗೂ ಇವನು ತುಂಬ ಇಷ್ಟ ಆದ, ಪಾಪ ಎಷ್ಟು ಒಳ್ಳೆಯವನು, ಬಂದು ಹಣ್ಣು ತಂದು ಕೊಟ್ಟು ಏನು ಬೇಡ ಅಂತಿದ್ದಾನಲ್ಲ ಅಂತ, ಮಹಾರಾಜ ನಿಮಗೋಸ್ಕರ ಇವನು ಎಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾನೆ, ಅವನು ಜಮೀನಲ್ಲೂ ಕೆಲಸ ಮಾಡೋವಾಗ ಎಷ್ಟೆಲ್ಲ ಕಷ್ಟಪಡ್ತಾನೆ, ಅವನು ಒಂದು ಕಾಲು ನೋಡಿ ಅದ್ರ ಮೇಲೆ ಎಷ್ಟು ಗಾಯಗಳಾಗಿದೆ, ಕೊನೆ ಪಕ್ಷ ಇವನ್ಗೊಂದು ಚಪ್ಪಲಿ ಆದರೂ ಕೊಡಿ, ನಾಳೆಯಿಂದ ಇವನು ಜಮೀನಲ್ಲಿ ಕೆಲಸ ಮಾಡಿದಾಗ ಇವನ ಕಾಲಿಗೆ ಗಾಯ ಆಗದಿರಲಿ ಅಂತ. ಆವಾಗ ರಾಜ, ಹೌದು ನೀವು ಹೇಳಿದ ಸರಿ, ಆದರೆ ಬರೀ ಚಪ್ಪಲಿ ಅಲ್ಲ, ಇವನಕ್ಕೆ ಅದ್ರ ಜೊತೆ ನಾನೊಂದು ಕುದುರೆನೂ ಕೊಡ್ತೀನಿ, ಮನೆಗೆ ಹೋಗೋವಾಗ ಇವನು ಕಷ್ಟಪಟ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಬಾರ್ದು, ಆರಾಮಾಗಿ ಕುದುರೆ ಮೇಲೆ ಕೂತ್ಕೊಂಡು ಹೋಗಲಿ ಅಂತ ಚಪ್ಪಲಿ ಕೊಟ್ಟ, ಕುದುರೆ ಕೊಟ್ಟ, ಅದ್ರ ಜೊತೆ ಒಂದು ಚೀಲದ ಪೂರ್ತಿ ಇದು ಏನು ಚಿನ್ನದ ನಾಣ್ಯ ಇದೆ, ಇದನ್ನು ಮನೆಗೆ ತೊಗೊಂಡೋಗಿ ಖುಷಿಯಾಗಿರು, ಯಾವತ್ತೂ ನೀನು ಇಷ್ಟು ಕಷ್ಟಪಡಬೇಕಾಗಿಲ್ಲ, ಜೀವನದಲ್ಲಿ ನೀನು ತುಂಬ ಕಷ್ಟಪಟ್ಟಿದ್ಯಾ, ಇನ್ನು ಮುಂದೆ ಹಂಗಿರಬಾರ್ದು, ಸಂತೋಷವಾಗಿರು ಅಂತ ರಾಜ ಇವನನ್ನು ಕಳಿಸ್ಕೊಟ್ಟ. ಈ ರೈತ ಹೋಗ್ತಿರೋವಾಗ ದಾರಿನಲ್ಲಿ ಇನ್ನೊಬ್ಬ ರೈತ ಸಿಕ್ಕಿದ. ಎರಡನೇ ರೈತ ಇದ್ದಾನಲ್ಲ, ಅವನು ತುಂಬ ಶ್ರೀಮಂತನಾಗಿದ್ದ, ಅವನಿಗೇನು ಒಂದಲ್ಲ ಎರಡಲ್ಲ ಎಷ್ಟು ಜಮೀನಿತ್ತು, ಅವನ ಸ್ವಂತವಾಗಿ ಆ ಜಮೀನಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರನೇ ಆಳುಗಳನ್ನ ಇಟ್ಕೊಂಡಿದ್ದ, ಮತ್ತು ಅವನ ಬೆಳೆ ಮಾರಿದಾಗ ಅವನಿಗೇನು ದುಡ್ಡು ಸಿಕ್ತಿತ್ತೋ ಆಳುಗಳಿಗೆ ಕೊಡೋ ಬದಲು ಅವನೇ ಅದನ್ನೆಲ್ಲ ಇಟ್ಕೊಳ್ತಿದ್ದ, ಒಂಚೂರು ಇಷ್ಟು ಅಷ್ಟೇ ಕೊಡ್ತಿದ್ದ ಅಷ್ಟೇ, ಹಾಗಾಗಿ ತುಂಬ ದುಡ್ಡು ಮಾಡ್ಕೊಂಡಿದ್ದ, ತುಂಬ ಸಂತೋಷವಾಗಿದ್ದ. ಈ ಬಡ ರೈತನ ಕುದುರೆ ಮೇಲೆ ಕೂತ್ಕೊಂಡಿರೋದು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ನಿನ್ನೆ ತನಕ ವಯಸ್ಸಾಗಿರೋ ಎಮ್ಮೆನ ಮಾರಿಬಿಟ್ಟು ಹೊಸ ತೊಗೊಳಕ್ಕೆ ದುಡ್ಡಿರಲಿಲ್ಲ ಇವನ ಹತ್ರ, ಇವತ್ತೇನು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾನೆ, ಕಾಲಲ್ಲಿ ಚಪ್ಪಲಿ ಎಲ್ಲ ಬಂದುಬಿಟ್ಟಿದೆ, ಅವನ ಹತ್ರ ಹೋಗಿ ಕೇಳ್ತಾನೆ, ಏನು ಬೆಳೆ ಈ ಸಲ ಬೆಳೆ ಈ ಸಲ ತುಂಬ ಚೆನ್ನಾಗಿರ್ಬೇಕಲ್ಲ, ಅದು ಹೇಗೆ ಇಷ್ಟೊಂದೆಲ್ಲ ಕೊಂಡ್ಕೊಂಡು ಬಿಟ್ಟಿದ್ಯಾ ಅಂತ. ಅವಾಗ ಪಾಪ ಬಡವ ಹೇಳ್ತಾನೆ, ಅಯ್ಯೋ ನಾನು ಕೊಂಡ್ಕೊಂಡಿರೋದಲ್ಲ ಇದೆಲ್ಲ, ಇದೆಲ್ಲ ಮಹಾರಾಜರು ಕೊಟ್ಟಿರೋದು, ನಾನು ಅವ್ರಿಗೆ ಒಂದು ಚಿಕ್ಕ ಸೇಬ್ ತಂದು ಕೊಟ್ಟೆ ಅಷ್ಟೇ, ನನ್ನ ಜಮೀನಲ್ಲಿ ಬೆಳೆದಿದ್ದು ಅದು ಕೊಟ್ಟಿದ್ದಕ್ಕೆ ಅವ್ರು ಇಷ್ಟು ಸಂತೋಷವಾಗಿ ನನಗೆ ಇಷ್ಟೆಲ್ಲ ಕೊಟ್ಟರು, ಮಹಾರಾಜರು ತುಂಬ ಒಳ್ಳೆಯವರು ಅಂದ್ಬಿಟ್ಟು ಹೋದ. ಅವಾಗ ಎರಡನೇ ಅವನು ಯೋಚನೆ ಮಾಡ್ತಾನೆ,
ಅಲ್ಲ, ಅವ್ನು ಒಂದು ಸೇಬು ಹಣ್ಣು ಕೊಟ್ಟಿದ್ದಕ್ಕೆ ಮಹಾರಾಜ ಇವನಿಗಿಷ್ಟೆಲ್ಲ ಕೊಟ್ರ, ಅವಾಗ ನನ್ನ ಜಮೀನೆಲ್ಲ ಎಷ್ಟು ಹಣ್ಣಿದೆ, ನಾನು ಅದನ್ನೆಲ್ಲ ತೊಗೊಂಡೋಗಿ ಕೊಟ್ಟರೆ ಮಹಾರಾಜರಿಗೆ ನನಗೆ ಇನ್ನೇನೇನು ಕೊಡ್ಬೋದು ಅವರು ಅಂತ ಕನಸು ಕಾಣ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಹೋದ ಇವನು. ಅವನ ಜಮೀನಲ್ಲಿ ಬೆಳೆದಿದ್ದ ಹಣ್ಣನ್ನೆಲ್ಲ ಒಂದು ಗಾಡಿ ಒಳಗಡೆ ತುಂಬಿಸ್ಬಿಟ್ಟು ಅದನ್ನ ಅರಮನೆಗೆ ತೊಗೊಂಡು ಹೋದ. ಅಲ್ಲಿ ರಾಜನ ಮುಂದೆ ಹೋಗಿ ನಿಂತ್ಕೊಂಡು ಹೇಳ್ದ, ಮಹಾರಾಜ ಈ ಹಣ್ಣೆಲ್ಲ ನನ್ನ ಜಮೀನಲ್ಲೇ ನಾನು ಬೆಳೆಸಿರೋದು, ಇಷ್ಟು ವರ್ಷ ಏನೂ ಬೆಳೆದಿರಲಿಲ್ಲ, ನಾನು ತುಂಬ ಬಡವನಲ್ವಾ, ಹಾಗಾಗಿ ಈ ಹಣ್ಣು ಬೆಳೆದ ತಕ್ಷಣ ನನಗೆ ತುಂಬ ಖುಷಿಯಾಯಿತು, ನನಗೆ ತುಂಬ ಇಷ್ಟ ಇರೋರಿಗೆ ನಾನು ಈ ಹಣ್ಣು ಕೊಡಬೇಕು ಅಂತ ಇದು ನಿಮ್ಮ ಹತ್ರನೇ ತೊಗೊಂಡು ಬಂದೆ. ಇದು ಹಣ್ಣು ಗೊತ್ತು, ನಿಮ್ಮ ಹತ್ರ ಸಾವಿರಾರು ಹಣ್ಣುಗಳಿರುತ್ತೆ, ಈ ಹಣ್ಣು ನಿಮಗೆ ಬೇಕಾಗಿಲ್ಲ, ಆದರೂ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಉಡುಗೊರೆ ಅಂತ ದಯವಿಟ್ಟು ಸ್ವೀಕರಿಸಿ ಅಂತ ಹೇಳ್ತಾನೆ. ಆವಾಗ ರಾಜ ಇವನು ಒಳ್ಳೆಯವನು ಅಂತ ಸರಿ ತಿಳ್ಕೊಂಡು, ಸರಿ ನಾನು ತಗೊಳ್ತೀನಿ, ಆದರೆ ನಾನು ನಿನಗೇನು ಕೊಡಬೇಕು ಅಂತ ಕೇಳ್ತಾನೆ. ಆವಾಗ ಈ ಎರಡನೇ ರೈತ ಇರ್ತಾನಲ್ಲ ಹೇಳ್ತಾನೆ, ಇಲ್ಲ ಇಲ್ಲ ನನಗೇನು ಬೇಡ, ನಾನೇನು ಪಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದಿಲ್ಲ, ನಿಮಗೆ ಹಣ್ಣು ಕೊಡಬೇಕಾಗಿತ್ತು ಅಷ್ಟೇ, ಇವಾಗ ನಾನು ಹೊರಡ್ತೀನಿ ಅಂತ ಸುಮ್ಮನೆ ನಾಟಕ ಮಾಡ್ತಾನೆ. ಆವಾಗ ಮತ್ತೆ ರಾಜ ಹೇಳ್ತಾರೆ, ಇಲ್ಲ ನೀನು ಏನಾರು ತೊಗೊಳ್ಳೇಬೇಕು, ಏನು ಬೇಕು ಹೇಳು ಅಂದಾಗ ಅವನು ತುಂಬ ಡ್ರಾಮಾ ಮಾಡ್ತಾನೆ. ಅಲ್ಲ ರಾಜ ನಾವು ತುಂಬ ಬಡವರು, ನೀವು ಹೀಗೆ ಏನು ಕೊಡಬೇಕು ಅಂತ ಕೇಳಿದಾಗ ನನಗೆ ತಕ್ಷಣ ಏನು ತೋಚಲ್ಲ, ನಂಗೆ ತುಂಬ ಕಷ್ಟಗಳಿದೆ, ನಾನು ಹೇಗೋ ಅದನ್ನೆಲ್ಲ ಸಹಿಸ್ಕೊಳ್ತೀನಿ ಬಿಡಿ, ಪರವಾಗಿಲ್ಲ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಇವಾಗ ಹೊರಡ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಜ ಇವನನ್ನು ಗಮನಿಸ್ತಾರೆ, ಅವ್ರು ಯೋಚನೆ ಮಾಡ್ತಾರೆ, ಅಲ್ಲ ಇಷ್ಟೆಲ್ಲ ಹಣ್ಣು ತಂದಿದ್ರೆ ಅವನು ಅವ್ನು ಬಡವ ಆಗೋಕ್ಕೆ ಸಾಧ್ಯ ಇಲ್ಲ, ಇದನ್ನೆಲ್ಲ ಅವ್ನು ಮಾರಿದ್ರೆ ಅವ್ನಿಗೆ ಎಷ್ಟು ದುಡ್ಡು ಬರ್ಬೋದು. ಮೇಲಿನ ಕೆಳಗೆ ಅವನನ್ನು ಗಮನಿಸಿದಾಗ ರಾಜ ಅವನ ಬೆರಳು ಮೇಲೆ ಇದ್ದಿದ್ದು ಉಂಗುರ ಹಾಕಿರೋ ಕಲೆನ ನೋಡಿದ್ರು. ಓ ಇವನ ಹತ್ರ ಎಷ್ಟೊಂದು ಉಂಗುರಗಳು ಬೇರೆ ಇದೆ, ಎತ್ತಿಟ್ಟು ಬಂದಿರಬೇಕು, ಡ್ರಾಮಾ ಮಾಡ್ತಿದ್ದಾನೆ ಅಂತ ರಾಜ ಹೇಳಿದ್ರು. ಸರಿ ನಿನಗೇನು ಬೇಡವಾ, ನಿಜವಾಗ್ಲೂ ಏನೂ ಬೇಡವಾ ಅಂತ ಅವನು ಮತ್ತೆ, ಇಲ್ಲ ಗುರುಗಳೇ ನಂಗೆ ನಿಜ ಏನೂ ಬೇಡ, ನೀವು ಚೆನ್ನಾಗಿದ್ರೆ ಸಾಕು ಅಂದ. ಆವಾಗ ರಾಜ ಹೇಳಿದ್ರು, ಸರಿ ನಾನೇನು ಖಾಲಿ ಕೈ ಅಂತೂ ಇವಾಗ ಕಳ್ಸೋಕ್ಕಾಗಲ್ಲ, ನಾನು ನನ್ನ ಕೆಲಸ ಮಾಡ್ತೀನಿ, ನನಗೆ ತುಂಬ ಮುಖ್ಯವಾಗಿರೋ ಒಂದು ಗಿಫ್ಟನ್ನು ನಾನು ನಿನಗೆ ಕೊಡ್ತೀನಿ, ಇದನ್ನು ತೊಗೊಂಡ್ರೆ ನೀನು ಖುಷಿಯಾಗಿರ್ತೀಯ, ತೊಗೊಳ್ತೀಯ ಅಂತ ಕೇಳಿದ್ರು. ಇವನು ಅಂದ್ಕೊಂಡ, ತುಂಬ ಮುಖ್ಯವಾಗಿರೋ ಗಿಫ್ಟು ಅಂದರೆ ಎಷ್ಟೊಂದು ಚಿನ್ನದ ನಾಣ್ಯ ಕೊಡ್ತಾರೇನೋ ನನಗೆ ಅಂತ ತುಂಬ ಖುಷಿಯಾಗಿ, ಹಾಂ ನಾನು ತೊಗೊಳ್ತೀನಿ ಅಂತ ಹೇಳ್ದ. ಆವಾಗ ರಾಜ ಒಳಗಡೆಯಿಂದ ಒಂದು ಸೇಬು ತಂದು ಕೊಟ್ಟಿದ್ನಲ್ಲ, ಆ ಸೇಬನ್ನ ಇವನು ಕೊಟ್ಬಿಟ್ಟು, ನನಗೆ ತುಂಬ ಪ್ರೀತಿಯಿಂದ ಒಬ್ಬ ರೈತ ಇದನ್ನು ತಂದು ಕೊಟ್ಟ, ಇದಕ್ಕೆ ನಾನು ಒಂದು ಬೆಲೆನೇ ಹೇಳೋಕ್ಕಾಗಲ್ಲ, ಇದು ನನಗೆ ಅಷ್ಟು ಇಂಪಾರ್ಟೆಂಟು, ನನಗೆ ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ, ಹಾಗಾಗಿ ಈ ಗಿಫ್ಟ್ ನೀನು ತಗೋ ಖುಷಿಯಾಗಿರು ಅಂತ ಅದನ್ನು ಕೊಡ್ತಾನೆ. ಆವಾಗ ರೈತ ಇರ್ತಾನಲ್ಲ ಅವನಿಗಂತೂ ಏನು ಹೇಳಬೇಕು ಗೊತ್ತೇ ಆಗಲ್ಲ, ಅಲ್ಲ ಆವಯ್ಯ ಕೊಟ್ಟು ಹೋಗಿದ್ದ ಸೇಬನ್ನ ನನ್ನ ಕೈಲಿ ಕೊಟ್ಟಿದ್ದಾರಲ್ಲ, ಇದನ್ನೇ ಎಷ್ಟು ಪ್ರೀತಿಯಿಂದ ಇದ್ರ ಬಗ್ಗೆ ಮಾತಾಡ್ತಾರಲ್ಲ ಅಂತ ಅವ್ನಿಗೆ ಅಂದ್ಕೊಂಡ. ಸರಿ ನಾನು ಸುಳ್ಳು ಹೇಳಿ ಡ್ರಾಮಾ ಮಾಡಿ ಈ ಸೇಬ್ಗಳನ್ನೆಲ್ಲ ಕೊಡೋ ಬದಲು ನಿಜಾನೇ ಹೇಳ್ಬೋದಾಗಿತ್ತು ಅಂತ. ಈ ಕತೆ ನಮಗೇನು ಗೊತ್ತಾಗುತ್ತೆ, ಇವಾಗ ಅವ್ನು ನಿಜ ಹೇಳಿದ್ದಕ್ಕೆ ಪ್ರಾಮಾಣ್ಯವಾಗಿರೋಕ್ಕೆ ಅವನಿಗೆ ರಾಜನಿಂದ ಉಡುಗೊರೆ ಸಿಕ್ತು, ಇವನು ಬಂದು ಸುಳ್ಳು ಹೇಳಿದ್ದಕ್ಕೆ ಇವನಿಗೇನೂ ಸಿಕ್ಕಲಿಲ್ಲ. ಹಾಗಾಗಿ ಜೀವನದಲ್ಲಿ ನಾವು ಯಾವಾಗವರೆಗೂ ಸುಳ್ಳು ಹೇಳ್ತೀವೋ ನಮಗೇನು ಅಚೀವ್ ಮಾಡೋಕ್ಕಾಗಲ್ಲ. ಈ ಕಥೆ ಥರನೇ ನಮ್ಮ ಜೀವನದಲ್ಲೂ ನಾವು ಯಾವಾಗ ತನಕ ನಿಜ ಹೇಳ್ತೀವೋ ನಮಗೂ ಒಳ್ಳೆಯದಾಗುತ್ತೆ, ನಾವು ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ಹೋದಾಗ ನಮಗೂ ಹಾಗೆ ಮೋಸ ಆಗುತ್ತೆ.